आप देख रहे हैं बीजापुर समय, मैं आपके साथ खलील कलादगी। बीजापुर में राष्ट्रीय सड़क सुरक्षा सप्ताह की हुई शुरुआत, एसपी आनंद कुमार ने हरी झंडी दिखाकर की शुरुआत। भारत सरकार सड़क परिवहन एवं राजमार्ग मंत्रालय द्वारा स्वच्छता पखवाड़ा के तहत सड़क सुरक्षा सप्ताह मनाया जा रहा है। इस पहल का उद्देश्य आम जनता के बीच सड़क सुरक्षा के संबंध में जागरूकता बढ़ाना है, जिसके चलते देश भर में सड़क सुरक्षा से जुड़े हुए विभिन्न अभियानों एवं कार्यक्रमों का आयोजन कर सड़क सुरक्षा को लेकर लोगों में जागरूकता फैलाई जा रही है। इसी कड़ी में आज शहर बीजापुर में बीजापुर जिला पुलिस और ट्रैफिक पुलिस स्टेशन बीजापुर की ओर से राष्ट्रीय सड़क सुरक्षा सप्ताह 2023 स्वच्छता पखवाड़ा और हेलमेट जागरूकता अभियान की शुरुआत एक बाइक रैली के जरिए की गई, जो शहर के गोदावरी होटल के करीब सैटेलाइट बस स्टैंड के पास से शुरू होकर गांधी चौक पुलिस स्टेशन पर समाप्त हुई, जिसकी शुरुआत बीजापुर जिला एसपी एचडी आनंद कुमार ने हरी झंडी दिखाकर की, जिसके चलते शहर के सैटेलाइट बस स्टैंड के करीब से गांधी चौक पुलिस स्टेशन तक एसपी आनंद कुमार, एडिशनल एसपी शंकर मारीहाल, डीवाईएसपी सिद्धेश्वर और गांधी चौक पुलिस स्टेशन के सीपीआई सिद्धेश सहित कई पुलिस अधिकारी और पुलिस कर्मचारियों ने हेलमेट पहनकर बाइक चलाते हुए लोगों में जागरूकता फैलाई। इस मौके पर मीडिया से बात करते हुए बीजापुर जिला एसपी एचडी आनंद कुमार ने बीजापुर की तमाम जनता से शराब पीकर गाड़ी ना चलाने और हेलमेट पहनकर सभी ट्रैफिक नियमों का पालन करने जैसे और भी कई हिदायतें दी। ವಿಜಯಪುರ ಜಿಲ್ಲಾ ಎಸ್ಪಿ ಮಾತನಾಡ್ತಾ ಇದ್ದೀನಿ. ಈ ದಿನ ನಾವು ಜಿಲ್ಲೆಯಲ್ಲಿ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಪ್ರಾರಂಭ ಮಾಡಿದ್ದೇವೆ, ಅದರ ಜೊತೆಗೆ ಹೆಲ್ಮೆಟ್ ಅಭಿಯಾನ ಒಂದು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಈ ಟ್ರಾಫಿಕ್ನಿಂದಾಗಿ ಆಗುವಂತಹ ಸಾವಿನ ಪ್ರಕರಣಗಳು ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಈ ಟ್ರಾಫಿಕ್ ಅವೇರ್ನೆಸ್ ನೀಡೋದ್ರ ಬಗ್ಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಈ ದಿನ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಖುದ್ದಾಗಿ ನಾನು, ನಮ್ಮ ಅಡಿಷನಲ್ ಎಸ್ಪಿ ಮಾರಿಯಾಳ್ ಮತ್ತು ಡಿಎಸ್ಪಿ ಸಿದ್ದೇಶ್ವರ್, ಇನ್ಸ್ಪೆಕ್ಟರ್ ಸಿದ್ದೇಶ್ವರ್ ಮತ್ತು ನಮ್ಮ ಎಲ್ಲ ಸಬ್ ಇನ್ಸ್ಪೆಕ್ಟರ್ಸು ಎಲ್ಲರೂ ಕೂಡಿ ಬೈಕ್ ಚಾಲನೆ ಮಾಡೋ ಮುಖಾಂತರ, ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡೋ ಮುಖಾಂತರ ನಗರದ ಎಲ್ಲಾ ರಸ್ತೆಗಳಲ್ಲಿ ಓಡಾಡಿ ಜನರಿಗೆ ಒಂದು ಸುರಕ್ಷತೆಯ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಾವು ಮಾಡಿದ್ದೇವೆ. ಸಾರ್ವಜನಿಕರಲ್ಲಿ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕೋರಿಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈ ದಿನ ನಿಮ್ಮ ಸುರಕ್ಷತೆಗೋಸ್ಕರ ರಸ್ತೆ ನಿಯಮಗಳನ್ನು ದಯಮಾಡಿ ಪಾಲನೆ ಮಾಡಿ ಮತ್ತು ಹೆಚ್ಚು ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಲ್ಲಿ ಹೆಡ್ ಇಂಜುರೀಸ್ ಆಗೋದ್ರಿಂದ ತಲೆಗೆ ಹೊಡೆತ ಬಿಡೋದ್ರಿಂದ ಸಾವು ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಯಮಾಡಿ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನವನ್ನು ಚಲಾಯಿಸಿ ಅಂತ ನಾನು ಕರೆ ಕೊಡೋದಕ್ಕೆ ಬಯಸ್ತೇನೆ. ಇಲ್ಲಿ ಹಲವಾರು ಜನರು ತಿಳಿಸ್ತಾ ಇದ್ರು, ಮೊದಲು ಶೆಕೆ ಇದೆ, ನಮ್ಮ ಹೇರ್ ಸ್ಟೈಲ್ ಹೋಗ್ತದೆ, ಅದು ಇದು ಎಲ್ಲ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವ ಅಮೂಲ್ಯವಾದ್ದು, ಅದರಿಂದ ದಯಮಾಡಿ. ಈಗ ಶೆಕೆನೂ ಕೂಡ ಬಿಜಾಪುರದಲ್ಲಿ ಕಡಿಮೆ ಆಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಮೊದಲಿದ್ದಂತ ಹೆಚ್ಚು ಟೆಂಪರೇಚರ್ ಶೆಕೆ ಏನಿಲ್ಲ, ನಾವು ನೋಡ್ತಾನೆ ಇದ್ದೇವೆ. ಅದು ಅಂತ ಹೆಚ್ಚು ಅಂತ ಹೇಳ್ಕೊಳ್ಳುವಂತ ರೀತಿ ನಮ್ಗೆ ಏನಿಲ್ಲ. ಇವಾಗ ಅಟ್ಮಾಸ್ಫಿಯರ್ ಚೇಂಜ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸುರಕ್ಷತೆ, ನಿಮ್ಮ ಕುಟುಂಬಕ್ಕೆ ನೀವೇ ಮುಖ್ಯ ವ್ಯಕ್ತಿಯಾಗಿರ್ತೀರಿ, ನಿಮ್ಮ ಮಕ್ಕಳಿಗೆ ನೀವೇ ತಂದೆ, ನಿಮ್ಮ ತಂದೆ ತಾಯಿಗಳಿಗೆ ನೀವೇ ಮಗ ಇದ್ದೀರಿ. ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಕೂಡ ಸಾಧ್ಯವಿಲ್ಲ. ದಯಮಾಡಿ ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಭವಿಷ್ಯದ ಉತ್ತಮ ಜೀವನಕ್ಕೋಸ್ಕರ ದಯಮಾಡಿ ಹೆಲ್ಮೆಟ್ ಉಪಯೋಗಿಸಿ ದ್ವಿಚಕ್ರ ವಾಹನ ಚಲಾವಣೆ ಮಾಡಿ ಮತ್ತು ಎಲ್ಲಾ ರೀತಿಯ ಏನು ಟ್ರಾಫಿಕ್ ರೂಲ್ಸ್ ಏನಿದ್ದಾವೆ, ಸರ್ಕಾರ ಏನೇನು ಕಾಲಕಾಲಕ್ಕೆ ಟ್ರಾಫಿಕ್ ನಿಯಮಾವಳಿಗಳನ್ನ ಕೊಟ್ಟಿದೆ, ಆ ನಿಯಮಾವಳಿಗಳು
रहिएगा आपके अपने चैनल बीजापुर समय के साथ।